ಉಡುಪಿ ಬಸವ ಸಮಿತಿ ಆದರ್ಶ ಆಸ್ಪತ್ರೆ ಉಡುಪಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಉಡುಪಿ ಮತ್ತು ಜಿಲ್ಲಾ ಆಸ್ಪತ್ರೆ ರಕ್ತನಿಧಿ ಘಟಕದ ವತಿಯಿಂದ ಉಡುಪಿಯ ಆದರ್ಶ ಆಸ್ಪತ್ರೆಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಜರುಗಿತು ರಕ್ತದಾನ ಶಿಬಿರವನ್ನು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತ ಶಾಂತವೀರ ಶಿವಪುರವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಬಸವಣ್ಣನ ದಾಸೋಹದ ಪರಿಕಲ್ಪನೆಯ ಒಂದು ಭಾಗ ರಕ್ತದಾನ ಆದರೆ ರಕ್ತದಾನದ ಕುರಿತಾಗಿ ಹೆಚ್ಚಿನ ಜಾಗೃತಿಯ ಅಗತ್ಯತೆ ಇದೆ ಬ್ಲಡ್ ಡೋನರ್ಸ್ ಗ್ರೂಪ್ಗಳು ಸೃಷ್ಟಿಯಾಗಬೇಕು ಇದರಿಂದಾಗಿ ಅಗತ್ಯದ ಸಂದರ್ಭದಲ್ಲಿ ರಕ್ತಕ್ಕಾಗಿ ಅಲೆದಾಟ ತಪ್ಪುತ್ತದೆ ಎಂದು ಹೇಳಿದರು ಮುಖ್ಯ ಅತಿಥಿಯಾಗಿ ಉಡುಪಿ ಜಿಲ್ಲಾಧಿಕಾರಿ ಡಾಕ್ಟರ್ ವಿದ್ಯಾಕುಮಾರಿ ಭಾಗವಹಿಸಿದರು ಆದರ್ಶ ಆಸ್ಪತ್ರೆಯ ವೈದ್ಯಕೀಯ ನಿರ್ದೇಶಕರಾದಂತ ಡಾಕ್ಟರ್ ಜಿಎಸ್ ಚಂದ್ರಶೇಖರ್ ಅವರು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಈ ಸಂದರ್ಭದಲ್ಲಿ ಸಾಮಾಜಿಕ ಕಾರ್ಯಕರ್ತೆ ಮತ್ತು ರಾಜಕೀಯ ಮುಖಂಡೆ ಗೀತಾಂಜಲಿ ಸುವರ್ಣ ಬಸವ ಸಮಿತಿ ಉಡುಪಿ ಅಧ್ಯಕ್ಷರಾದಂತ ಡಿಜಿ ಗಂಗಾಧರ್ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಸನ್ನ ಹೆಚ್ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು ನಾವು ಆದರ್ಶ ಆಸ್ಪತ್ರೆ ವತಿಯಿಂದ ಇತರ ರಕ್ತದಾನ ಶಿಬಿರವನ್ನ ನಾವು ಪ್ರತಿ ವರ್ಷ ಅಟ್ಲೀಸ್ಟ್ ಒಂದು ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸರಿ ಅದು ಕೂಡ ನಾವು ಮಾಡ್ಕೊಡ್ತಾ ಇದ್ದೀವಿ ಕಾರಣ ಇಷ್ಟನೇ ಯಾಕೆಂತ ಹೇಳಿದ್ರೆ ನಮಗೆ ಬ್ಲಡ್ ಬೇಕಾದಾಗ ನಾವು ಜಿಲ್ಲಾ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದ ನಮ್ಮ ಬ್ಲಡ್ ಬ್ಯಾಂಕ್ ಆಫೀಸರ್ ವೀಣಾಕುಮಾರಿ ಅವರಿಗೆ ಫೋನ್ ಮಾಡಿದರೆ ಅವರು ಯಾವಾಗಲೂ ಹೇಳ್ತಾರೆ ಸ್ವಲ್ಪ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಕೊಡಿ ಯಾಕೆಂದರೆ ಇವಾಗ ಅಗತ್ಯವಾಗಿ ಬೇಕಾಗ್ತದೆ ಅಂತ ಕೇಳ್ತಾ ಇರ್ತಾರೆ ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಸರಿ ಆದರೂ ಕೂಡ ಇದರ ಒಂದು ಬ್ಲಡ್ ಡೊನೇಷನ್ನ ಕ್ಯಾಂಪ್ ಮಾಡಿ ಆದರ್ಶ ಆಸ್ಪತ್ರೆ ವತಿಯಿಂದ ಒಂದು ಸುಮಾರು ಒಂದು 200 ರಕ್ತದ ಬಾಟ್ಲಿಗಳನ್ನು ನಾವು ಅವರಿಗೆ ಯೂನಿಟ್ಸ್ಗಳನ್ನು ನಾವು ವ್ಯವಸ್ಥೆ ಮಾಡಿಕೊಡ್ತಾ ಇದ್ದೇವೆ ಬಟ್ ಈ ಸರಿ ಒಂದು ವಿಚಿತ್ರವಾಗಿ ನಮಗೆ ಬಂದಿತ್ತು ಅಂತ ಹೇಳಿದರೆ ನಮ್ಮ ಬಸವ ಸಮಿತಿ ಅಧ್ಯಕ್ಷರಾದ ಗಂಗಾಧರ್ ಅವರು ಅವರು ನನಗೆ ಬಂದು ಅಪ್ರೋಚ್ ಮಾಡಿದರು ಸರ್ ಬಸವ ಸಮಿತಿಯಿಂದ ಸಾಕಷ್ಟು ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ನಾವು ಹಳ್ಳಿಗೆ ಹೋಗಿ ಬಸವ ತತ್ವಗಳನ್ನು ಪ್ರಚಾರ ಮಾಡ್ತಾ ಇದ್ದೇವೆ ನಾವು ಹಳ್ಳಿಗೆ ಹೋಗಿ ಬಡ ಕುಟುಂಬಗಳಿಗೆ ಸಹಾಯವನ್ನು ಮಾಡ್ತಾ ಇದ್ದೇವೆ ನೀವು ಕೈ ಜೋಡಿಸಿದರೆ ನಿಮ್ಮ ಆಸ್ಪತ್ರೆಯಲ್ಲಿ ನಾನು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಬೇಕು ಅಂತ ಹೇಳಿದಾಗ ನನಗೆ ತುಂಬಾ ಖುಷಿ ಆಯಿತು ಕಳೆದ ಒಂದು 5 ತಿಂಗಳ ಮುಂಚೆ ಓರ್ವ ಆಕ್ಸಿಡೆಂಟ್ ಆಗಿ ಪಪ್ಪನಾಡು ಪ್ರದೇಶದಲ್ಲಿ ಬಿದ್ದಿದ್ದಾಗ ಎಲ್ಲರೂ ಅವನು ಸತ್ತಿದ್ದಾರೆ ಅಂತ ಬಿಟ್ಟಿದ್ರು ಆದರೆ ಈ ಒಂದು ಆಸ್ಪತ್ರೆ ಅವನನ್ನು ಬದುಕಿಸಿ ಪುನಃ ಮರುಜೀವ ಕೊಟ್ಟು ಕಳಿಸಿದೆ ಇದನ್ನು ಹೆಮ್ಮೆಯಿಂದ ಹೇಳ್ತೇನೆ ನಾನು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಹೋಗಿ ವಾಪಸ್ ಬರುವಾಗ ಬಿಟ್ಟಿರುವಂತಹ ಜೀವವನ್ನು ಅಲ್ಲೇ ಹೋಗುವಂತಹ ಆಂಬ್ಯುಲೆನ್ಸ್ ಅಲ್ಲಿ ಹಾಕಿ ಇಲ್ಲಿ ತಂದಾಗ ಮೊದಲಿಗೆ ಡಾಕ್ಟರ್ ಕೇಳಿದ್ದು ಅರ್ಜೆಂಟ್ ಆಗಿ ಅವನಿಗೆ ಹೋಗಿರುವಂತಹ ರಕ್ತ ಆ ರಕ್ತವನ್ನು ಈಗ ನಾವು ಅವನಿಗೆ ಕೊಡಲೇಬೇಕಂತ ಹೇಳಿದಾಗ ನನಗೆ ಒಂದು ದೇವರಾಗಿ ಬಂದವರು ವೀಣಾ ಮೇಡಂ ಯಾವುದೇ ಒಂದು ಸಮಯದಲ್ಲಿ ರಕ್ತ ಬೇಕು ಅಂತ ಕೇಳಿದಾಗ ತುರ್ತಲ್ಲಿ ಅವರು ಮಾಡಿಕೊಡುವಂತಹ ವ್ಯವಸ್ಥೆ ಮಾಡ್ತಾರೆ
ರಕ್ತ ತಂದುಪಟ್ಟು ಕೋಮದಲ್ಲಿ ಹೋಗಿದ್ದ ಹುಡುಗ ಅವನು ಯಾರು ಏನು ಎತ್ತ ಅಂತ ತಿಳಿಯದೆ ನಾವು ತಂದು ಹಾಕಿದ್ದೇವೆ ಇಲ್ಲಿ ತಂದಾಗಲೂ ಈ ಆಸ್ಪತ್ರೆಯ ಒಂದು ವೈಶಿಷ್ಟ್ಯ ಏನಂತ ಹೇಳಿದ್ರೆ ತಂದು ಹಾಕಿದ ಕೂಡಲೇ ಯಾರು ಏನು ಅಂತ ನೋಡದೆ ಮೊದಲಿಗೆ ಚಿಕಿತ್ಸೆ ಕೊಡುವಂತ ಕಾರ್ಯವನ್ನು ಅವರು ಮಾಡ್ತಾರೆ ನಾನು ಇದಕ್ಕೆ ಹೆಮ್ಮೆ ಪಡ್ತೇನೆ ಅಕ್ಷರದಾನ ಎಲ್ಲರೂ ಬರುತ್ತೆ ಅದೇ ರೀತಿ ರಕ್ತದಾನ ರಕ್ತದಾನದ ಒಂದು ಥೀಮ್ ಏನಪ್ಪಾ ಅಂದ್ರೆ ರಕ್ತದಾನ ಅಂದ್ರೆ ಜೀವದಾನ ಇದ್ದಂಗೆ ಡಾಕ್ಟರ್ ಈಗ ಪ್ರಸ್ತಾವಕವಾಗಿ ಹೇಳ್ತಾ ಹೇಳಿದ್ರು ಒಂದು ಯೂನಿಟ್ ಬ್ಲಡ್ ಇಂದ ನಾಲ್ಕು ಜನರಿಗೆ ಅನುಕೂಲ ಆಗುತ್ತೆ ನಾಲ್ಕು ಕಾಂಪೋನೆಂಟ್ಸ್ ತೆಗಿತೀವಿ ಅಂತ ಹೇಳಿ ನಿಜ ಅದು ಆದ್ರೆ ಅವೇರ್ನೆಸ್ ಕಡಿಮೆ ಇದೆ ಅವೇರ್ನೆಸ್ ಅನ್ನು ಕ್ರಿಯೇಟ್ ಮಾಡಬೇಕು ನನ್ನ ಅಗದಿ ಆತ್ಮೀಯ ಮಿತ್ರಂತ ಅಮ್ಮ ಬಹಳ ಜಾಲಿ ಮನುಷ್ಯ ಅಡ್ಡಾಡ್ಕೊಂಡು ಚೆನ್ನಾಗಿ ಕೆಲಸ ಮಾಡ್ತಿದ್ದ ಅಡ್ಡಾಡ್ಕೊಂಡಿರ್ತಿದ್ದ ಚಿಂತೆ ಇರಲಿಲ್ಲ ಆಕ್ಸಿಡೆಂಟ್ ಆಯ್ತು ಅವನಿಗೆ ಬ್ಲಡ್ ಬೇಕಾಯ್ತು ಆಸ್ಪತ್ರೆಯಲ್ಲಿ ಇದ್ದಾಗ ಸ್ವಲ್ಪ ಬ್ಲಡ್ಡಿನ ಬಗ್ಗೆ ಏನೋ ತೊಂದರೆ ಆಗಿ ಅನೇಕ ಸಲ ರಸ್ತೆಗಳಲ್ಲಿ ಅಪಘಾತವಾದಂತಹ ಸಂದರ್ಭದಲ್ಲಿ ಸಾಕಷ್ಟು ಬ್ಲಡ್ ಲಾಸ್ ಆಗಿರುತ್ತೆ ಅಂತ ಸಂದರ್ಭದಲ್ಲಿ ಆಸ್ಪತ್ರೆಗೆ ತಗೊಂಡು ಬಂದಂತಹ ಸಂದರ್ಭದಲ್ಲಿ ಬೇಕಾಗಿರುವಂತಹ ರಕ್ತದ ಗುಂಪು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಆಗುವ ಸಮಸ್ಯೆಗಳು ಅಂದ್ರೆ ಜೀವನೇ ಹೊರಟು ಹೋಗುವ ಸಾಧ್ಯತೆ ಇರುತ್ತೆ ಅದರಿಂದಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿ ಎಲ್ಲ ಗುಂಪಿನ ರಕ್ತವು ಇರಬೇಕಾಗುತ್ತೆ ನನಗೆ ಈಗಲೂ ನೆನಪಿದೆ ಕನೆಕ್ಟ್ ಒಂದು 20 25 ವರ್ಷಗಳ ಹಿಂದೆ ಆಗ ರಕ್ತದಾನದ ಬಗ್ಗೆ ಇಂತ ಅವೇರ್ನೆಸ್ ಇರಲಿಲ್ಲ ಅಷ್ಟು ಶಿಬಿರಗಳು ಆಗ್ತಾ ಇರಲಿಲ್ಲ ಮಂಗಳೂರಿನಲ್ಲಿ ನನ್ನ ಅಣ್ಣ ಆಕ್ಸಿಡೆಂಟ್ ಆಗಿ ಸೀರಿಯಸ್ ಎಮರ್ಜೆನ್ಸಿ ಅಲ್ಲಿ ಇರುವಂತ ಸಂದರ್ಭದಲ್ಲಿ ಅದು ತುಂಬಾ ರೇರ್ ರಕ್ತದ ಗುಂಪು ಬಿ ನೆಗೆಟಿವ್ ಇರಬೇಕು ಬಿ ನೆಗೆಟಿವ್ ಸಿಕ್ತನೇ ಇಲ್ಲ ಸೀರಿಯಸ್ ಆಗಿ ಬ್ಲಡ್ ಹೋಗ್ತಾನೆ ಇದೆ ಬಾಟಲ್ ಗಟ್ಲೆ ಬ್ಲಡ್ ಹೋಗ್ತಾ ಇದೆ ಇನ್ಸೈಡ್ ಇನ್ಫ್ಯೂಸ್ ಮಾಡೋಕೆ ಬ್ಲಡ್ ಅಷ್ಟೇ ಕ್ವಾಂಟಿಟಿಯಲ್ಲಿ ಕೊಡಬೇಕು ಸಿಕ್ತಾ ಇಲ್ಲ ಮಂಗಳೂರಿಂದ ಕೆಎಂಸಿಗೆ ಎಲ್ಲ ಕಡೆ ಎಲ್ಲೆಲ್ಲಿ ಓಡಾಡಿದಾರೆ ಅಂತ ಇಲ್ಲ ಒಂದಷ್ಟು ಗುಂಪು ಎಲ್ಲರೂ ಕೂಡ ಬ್ಲಡ್ ಹುಡುಕಿ ಹುಡುಕಿ ಓಡಾಡಿ ಕೊನೆಗೆ ಅದು ಸಿಕ್ತು ಸಿಕ್ಕಿದ ಬ್ಲಡ್ ಕೂಡ ಏನಾಯ್ತು ತಕ್ಷಣ ನೆಗೆಟಿವ್ ಬಿ ನೆಗೆಟಿವ್ ರೇರ್ ಬ್ಲಡ್ ಸಿಕ್ತಂತ ತಂದು ಕೊಟ್ರು ಇಮಿಡಿಯೇಟ್ ಕಾಮಾಲೆ ಶುರುವಾಯ್ತು ಆ ಸೀರಿಯಸ್ ಅದರ ಜೊತೆಗೆ ಆ ಬ್ಲಡ್ ಅಲ್ಲಿ ಕಾಮಾಲೆ ಕಂಟೆಂಟ್ ಇದ್ದದ್ರಿಂದಾಗಿ ಆ ಕಾಯಿಲೆ ಬಂತು ಅಂದ್ರೆ ರಕ್ತ ಎಷ್ಟು ಅವಶ್ಯಕತೆ ಇದೆ ಅನ್ನುವಂತದ್ದು ನಮಗೆ ಗೊತ್ತಾಗುತ್ತೆ ಅಂದ್ರೆ ಆ ರೇರ್ ಬ್ಲಡ್ ಗ್ರೂಪ್ ಅಂತೂ ಸಿಗದೇ ಇದ್ದಂತ ಸಂದರ್ಭದಲ್ಲಿ ಆಗುವಂತಹ ಯಾವುದೇ ಒಂದು ಹಂತಕ್ಕೆ ಹೋಗ್ಬಹುದು